ಡಾಕ್ಟರ್, ಏನಾಯ್ತು? ಮಣಿಯವ್ರು ಹೇಗಿದ್ದಾರೆ? ಡಾಕ್ಟರ್, ಏನಾಯ್ತು ಹೇಳಿ. ಶಿವಮ್, ಅದು ಮಣಿಯವ್ರ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಅವ್ರ ಕಿಡ್ನಿಗೆ ಪೆಟ್ಟಾಗಿದೆ. ಡಾಕ್ಟರ್, ಕಿಡ್ನಿ ಡ್ಯಾಮೇಜ್ ಆಗಕ್ಕೆ ಹೇಗೆ ಸಾಧ್ಯ? ಅವರು ಚಾಕು ಹೊಟ್ಟೆಗೆ ತಾನೇ ಹಾಕಿದ್ದು. ಹೌದು, ಹೊಟ್ಟೆಗೆ ಚಾಕು ಹಾಕಿರೋದ್ರಿಂದನೇ ಕಿಡ್ನಿಗೆ ಪೆಟ್ಟಾಗಿರೋದು. ಅದಕ್ಕೆ ಅವ್ರನ್ನ ಇವಾಗ ಆಪರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್, ನನ್ನ ಮನೆ ಗುಣ ಆಗ್ತಾರಲ್ವಾ? ಅದಕ್ಕೋಸ್ಕರನೇ ಸ್ಪೆಷಲಿಸ್ಟ್ ಸರ್ಜನ್ ಬರ್ತಾ ಇದ್ದಾರೆ. ನನ್ನ ಮನೆ ಗುಣ ಆಗ್ತಾರಲ್ವಾ ಹೇಳಿ ಡಾಕ್ಟರ್. ಸಮಾಧಾನ ಮಾಡ್ಕೊಳ್ಳಿ ಶಿವಮ್ ಅವರೇ, ದೇವ್ರಿದ್ದಾರೆ, ದೇವ್ರ ಮೇಲೆ ಭಾರ ಹಾಕಿ. ಅತ್ತೆ, ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ನಿತ್ಯ, ನಾನು ಬರ್ತೀನಮ್ಮ. ಬೇಡ ಅತ್ತೆ, ಮನೇಲಿ ಯಾರೂ ಇಲ್ಲ ಅಂದರೆ ಮತ್ತೆ ದೀಪು ಹಠ ಮಾಡಿದ್ರು ಮಾಡ್ಬೋದು. ಐಶ್ವರ್ಯ ಇದ್ದಾಳಲ್ಲ, ಅವಳು ನೋಡ್ಕೊಳ್ತಾಳೆ, ಪರವಾಗಿಲ್ಲ. ಇಲ್ಲ ಅತ್ತೆ, ಪಾಪ ಅವಳಿಗೆ ಹುಷಾರು ಬೇರೆ ಇಲ್ಲ, ಅವಳು ರೆಸ್ಟ್ ಮಾಡಲಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಗೆ ಅನಿಸ್ತಾ ಇದೆ ನಿತ್ಯ, ಹೇಗೂ ನೀನು ಹಾಸ್ಪಿಟಲ್ಗೆ ಹೋಗ್ತಾ ಇದೆಯಲ್ಲ, ಒಂದು ಬಾರಿ ಆ ಡಾಕ್ಟರ್ ಹತ್ರ ಮಾತಾಡಮ್ಮ. ಸರಿ ಅತ್ತೆ, ಆ ಡಾಕ್ಟರ್ ಹತ್ರ ಮಾತಾಡಲೇಬೇಕು, ನಾನು ಮಾತಾಡ್ತೀನಿ. ಸರಿಮ್ಮ. ನೀವು ಹೇಳ್ತಿರೋದು ಸರಿನೇ ಇದೆ ಅಜ್ಜಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈಗ ಏನು ಮಾಡಲಿ? ನಾನು ಹಾಸ್ಪಿಟಲ್ಗೆ ಹೋಗಿ ನಿತ್ಯ ಅಕ್ಕ ಡಾಕ್ಟರ್ ಹತ್ರ ಮಾತಾಡ್ದಿಲ್ಲಿರೋ ಥರ ನೋಡ್ಕೊಳ್ಳ. ಅಜ್ಜಿ, ಈಗ ತಾನೇ ನನಗೆ ರೆಸ್ಟ್ ಬೇಕು ಅಂತ ಮನೆಯೊಳಗೆ ಬಂದಿದ್ಯಾ? ಈಗ ತಿರ್ಗಾ ಹೊರಗಡೆ ಹೋದ್ರೆ ಅವ್ರಿಗೆ ಡೌಟ್ ಬರಲ್ವಾ? ಮತ್ತೆ ಈಗ ಏನು ಮಾಡೋದು? ಈಗ ಏನೇ ಮಾಡಿದ್ರು ಬಹಳ ಉಪಾಯವಾಗಿ ಮಾಡಬೇಕು. ಡಾಕ್ಟರ್, ಮನೇನೆ ಇರಂಗಿಲ್ಲ, ಅವ್ರು ಬಿಟ್ಟು ನಂಗೆ ಬದುಕಿರಕ್ಕೆ ಆಗೋದಿಲ್ಲ. ದಯವಿಟ್ಟು ಅವ್ರನ್ನ ಉಳಿಸ್ಕೊಡಿ, ಉಳಿಸ್ಕೊಡಿ ಡಾಕ್ಟರ್. ಡೋಂಟ್ ವರಿ ನಿಕು, ವಿಲ್ ಡೂ ಅವರ್ ಬೆಸ್ಟ್, ಪ್ಲೀಸ್ ವೇಟ್ ಹಿಯರ್.
ಆಪರೇಷನ್ ಥಿಯೇಟರ್ಗ ಯಾಕೆ ಗೊತ್ತಿಲ್ಲ. ಅದೇನ್ ಹೇಳ್ತಿದ್ರು ಕ್ಲಿಯರ್ ಆಗಿ ಹೇಳಿ, ಮಣಿ ಹೇಗಿದ್ದಾರೀಗ? ಮಣಿ ಅವ್ರಿಗೆ ಆಗಿದ್ದ ಇಂಜುರಿನ ಆಪರೇಷನ್ ಮಾಡಿ ಸರಿ ಮಾಡೋಣ ಅಂತ ತುಂಬಾ ಟ್ರೈ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ವಿ ಕುಡ್ ನಾಟ್ ಸಕ್ಸೀಡ್. ಸೆನ್ಸಿಟಿವ್ ಇಂಜುರಿ ಆಗಿರೋದ್ರಿಂದ ಕೆಲವೊಂದು ಕೇಸಲ್ಲಿ ಹೀಗಾಗುತ್ತೆ ನಾವು, ಬಟ್ ಡೋಂಟ್ ವರಿ, ಅದಕ್ಕೆ ಇನ್ನೊಂದು ದಾರಿ ಇದೆ. ಏನು ದಾರಿ ಡಾಕ್ಟರ್, ಏನು ಹೇಳಿ? ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಹಾಗಾದ್ರೆ ಮಾಡಿ ಅಲ್ಲ, ಏನಕ್ಕೆ ವೇಟ್ ಮಾಡ್ತಿದ್ದೀರಾ? ದುಡ್ಡು ಎಷ್ಟು ಖರ್ಚಾದ್ರೆ ನಾನು ಕೊಡ್ತೀನಿ. ಇಟ್ಸ್ ನಾಟ್ ಸೋ ಈಸಿ ನಾವು. ನಾವು ಮೊದಲು ಒಂದು ಕಿಡ್ನಿ ಡೋನರ್ನ ಹುಡುಕ್ಬೇಕಾಗುತ್ತೆ. ನಾನು ಕಿಡ್ನಿ ಕೊಡ್ತೀನಿ, ನನ್ನ ಕಿಡ್ನಿ ತಗೊಳ್ಳಿ. ನೋ ನಾಕು, ನಿಮ್ಮಿಬ್ರು ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೆ ಇರೋದ್ರಿಂದ ನಿಮ್ ಕಿಡ್ನಿ ಕೊಡಕ್ಕಾಗಲ್ಲ. ನಾನು ಡೋನರ್ ಸಿಕ್ಕಿದ ಕೂಡಲೇ ನಿಮ್ಗೆ ಫೋನ್ ಮಾಡ್ತೀನಿ. ಟಿಲ್ ದೆನ್ ರಿಲ್ಯಾಕ್ಸ್, ಟೇಕ್ ಇಟ್ ಈಸಿ. ಮೇಡಮ್, ಮನೆಯವ್ರಿಗೆ ಆಪರೇಷನ್ ಮುಗ್ದಿದೆ. ಆಪರೇಷನ್ ಏನಾಯ್ತು ಅವರಿಗೆ? ಸಿಸ್ಟರ್, ನಾ ಹೇಳ್ತೀನಿ, ನೀವು ಹೊರಡಿ. ಓಕೆ ಸರ್. ನಿತ್ಯ, ಮಣಿ ರಿಕವರ್ ಆಗ್ತದೆ. ಮಣಿ ಪರಿಸ್ಥಿತಿ ಇವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಹೇಗಾದ್ರೂ ಮಾಡಿ ನೀತನ ಮೊದಲು ಮನೆ ಕಳಿಸ್ಬೇಕು. ನಕುಲ್, ಏನ್ ಯೋಚನೆ ಮಾಡ್ತಿದ್ದೀರಾ? ಮಣಿಯವ್ರಿಗೆ ಏನಾಯ್ತು? ಏನ್ ಆಪರೇಷನ್ ಮಾಡಿದ್ದಾರೆ? ಅಯ್ಯೋ, ಏನೇನ ನಿತ್ಯ, ಗಾಯ ಜಾಗದಲ್ಲಿ ಸಣ್ಣ ಕಾಂಪ್ಲಿಕೇಶನ್ ಇತ್ತಂತೆ, ಅದಕ್ಕೆ ಒಂದು ಸಣ್ಣ ಪ್ರೊಸೀಜರ್ ಮಾಡ್ತಿದ್ರು ಅಷ್ಟೇ. ನೀವು ಹೋಗಿ ಸರ್. ನಕುಲ್ ಹೇಳಿ. ನಿತ್ಯ, ನಿಮಗೆ ಊಟ ಮಾಡಿಸ್ಲೇಬೇಕು ಅಂತ ಅತ್ತೆ ಮತ್ತೆ ದೀಪು ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದಾರೆ. ಸೊ ಪ್ಲೀಸ್ ಹಾಗೆ ಇರಬೇಡಿ, ಊಟ ಮಾಡಿ. ಅಯ್ಯೋ, ನಾನು ಹಾಕ್ತೀನಲ್ಲ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಮನೆಯವ್ರು ಬೇರೆ ರಿಕವರ್ ಆಗ್ತಿದ್ದಾರೆ, ನಾನಿವತ್ತು ಖಂಡಿತ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಸರಿ.
ಡಾಕ್ಟರ್ ಹೇಳಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹಾ ಹೇಳಿ. ಐಶ್ವರ್ಯನ ಯಾಕಷ್ಟು ಬೇಗ ರಿಲೀವ್ ಮಾಡಿದ್ರಿ? ಸುಮ್ ಸುಮ್ನೆ ಅವ್ರನ್ನ ಹಾಸ್ಪಿಟಲ್ ಇಟ್ಕೊಂಡು ನಾನೇನ್ ಮಾಡ್ಲಿ ಹೇಳಿ? ಅವರು ವೀಕ್ನೆಸ್ ಆಗಿದ್ರು, ಈಗ ಹುಷಾರಾಗಿದ್ದಾರೆ, ಅದಕ್ಕೆ ಡಿಸ್ಚಾರ್ಜ್ ಮಾಡಿದ್ವಿ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಅವಳಿಗೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ, ನೀವ್ ನೋಡಿದ್ರೆ ಆರಾಮಾಗಿದ್ದಾಳೆ ಅಂತಿದ್ದೀರಲ್ಲ. ಕ್ಯಾನ್ಸರಾ? ಲಾಸ್ಟ್ ಸ್ಟೇಜಾ? ನಿಮ್ಗೆಲ್ಲೋ ಕನ್ಫ್ಯೂಷನ್ ಆಗಿರ್ಬೇಕು, ಅವ್ರಿಗೆ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ಸರಿ, ನಾನಿನ್ ಬರ್ತೀನಿ. ಬಡ್ಕೊಂಡೆ ಆ ನಿತ್ಯನ ಡಾಕ್ಟರ್ ಹತ್ರ ಮಾತಾಡಕ್ ಬಿಡ್ಬೇಡ ಅಂತ. ಏನೇ ಮಾಡ್ತಿದ್ದೆ ನೀನು? ಅವಳ ತಡಿಬೇಕಾಗಿತ್ತು, ಅಲ್ಲೇ ದನ ಕಾಯಕ ಹೋಗಿದ್ದೆ ನೀನು. ನಾನೇನ್ ಮಾಡ್ಲಿ ಅಜ್ಜಿ, ಅವ್ರು ನನ್ನ ನೋಡ್ಬಿಡ್ತಾರೆ ಅಂತ ನಾನು ಸ್ವಲ್ಪ ದೂರದಲ್ಲಿದ್ದೆ. ಅವ್ರ ಹತ್ರ ಹೋಗೋಷ್ಟೊತ್ತಿಗೆ ಅವರೆಲ್ಲಾನು ನಿತ್ಯಕ್ಕಂಗೆ ಹೇಳ್ಬಿಟ್ರು, ಈಗ ನಿತ್ಯಕ್ಕ ಮನೆಗೆ ಬರ್ತಾ ಇದ್ದಾರೆ. ಬೇಗ ನಮ್ಮ ಮಣಿನ ಗುಣ ಮಾಡಪ್ಪ. ವಿದ್ಯಾವತಿ ಅವರೇ, ಏನ್ ಮಾಡ್ತಾ ಇದ್ದೀರಾ? ಗಾಯತ್ರಿ ಅವ್ರೆ, ಅವಾಗಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ನಕುಲ್ಗೆ, ಆದ್ರೆ ಯಾಕೋ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ವಿದ್ಯಾರ್ಥಿ ಅವರೇ, ನಾನು ಹೀಗೆ ಹೇಳಿದ್ರೆ ನೀವೇನ್ ತಿಳ್ಕೊಳ್ತೀರೋ ಏನೋ. ಈಗ ಸ್ವಲ್ಪ ಹೊತ್ತಕ್ಕೆ ಮುಂಚೆ ನನ್ನ ಪರಿಚಯದವರೊಬ್ರು ಫೋನ್ ಮಾಡಿದ್ರು. ಹೀಗೆ ಮಾತಾಡ್ತಾ ನಮ್ಮ ಮನೆ ಪರಿಸ್ಥಿತಿ ಅವ್ರಿಗೆ ಹೇಳಿದೆ. ಆಗ ಅವ್ರು ಅಂದರು, ಇಲ್ಲೇ ಒಂದು ದೇವಸ್ಥಾನ ಇದೆ, ನಾವು ಹೋಗಿ ಬೇಡ್ಕೊಂಡ್ರೆ ನಾವೇನು ಬಡ್ಕೊಳ್ತೀವೋ ಅದು ನಡೆಯುತ್ತೆ ಅಂತಂದರು. ನಾವು ಯಾಕೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬಾರ್ದು? ಹೋಗಿ ಬರೋದೇನೋ ದೊಡ್ಡ ವಿಷಯ ಅಲ್ಲ ಗಾಯತ್ರಿ ಅವರೇ, ಆದರೆ ದೀಪನ ಒಂಟಿಯಾಗಿ ಬಿಟ್ಟು ಹೋಗೋದು ಹೇಗೆ ಅಂತ. ಹೇ, ನಮ್ಮ ಐಶ್ವರ್ಯ ಇದ್ದಾಳಲ್ಲ, ಅವಳು ನೋಡ್ಕೊಳ್ತಾಳೆ ಬಿಡಿ. ನಾವಿನ್ನೇನು ಮಾಡೋಕ್ಕಾಗುತ್ತೆ ಹೇಳಿ? ಕಡೆ ಪಕ್ಷ ನಮ್ಮ ಮನೆ ಮಗಳು ಆರೋಗ್ಯ ಸುಧಾರಿಸ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ರೆ ಮನ್ಸಿಗೆ ನೆಮ್ಮದಿ ಆದರೂ ಸಿಗುತ್ತೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ ವಿದ್ಯಾವತಿ ಅವರೇ. ಸರಿ ಗಾಯತ್ರಿ ಅವರೇ, ನೀವು ವೇಟ್ ಮಾಡಿ, ನಾನು ಬಂದು ಬರ್ತೀನಿ. ಹಾಂ, ಬೇಗ ಬಂದ್ಬಿಡಿ, ಇಲ್ಲಾಂದ್ರೆ ಮಂಗಳಾರತಿ.
ನನ್ನ ಮನೆ ಈ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಾನು ಹೇಗೆ ಊಟ ಮಾಡಿ? ನನ್ನ ಪರಿಸ್ಥಿತಿ ನಾನು ಯಾರಿಗೆ ಅಂತ ಹೇಳಿ? ಮನೆಯವ್ರಿಗೆ ಹೇಳೋಣ ಅಂದ್ರೆ ಎಲ್ಲ ಟೆನ್ಷನ್ ಆಗ್ತಾರೆ. ದೇವ್ರೆ, ನಾನು ಯಾರಿಗೆ ಅಂತ ಹೇಳಿ? ಏನು ದೀಪ ಮಲಗಿದಾಳೆ, ಇದೆಲ್ಲ ಶಾಲೆ ಬಂದ್ಬಿಡ್ಬೇಕು. ಬನ್ನಿ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ನಿತ್ಯ, ವಿದ್ಯಾರ್ಥಿಯರೇ, ಬನ್ನಿ ಹೋಗೋಣ. ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಿತ್ಯ, ಆಮೇಲೆ ಮಾತಾಡೋಣಮ್ಮ, ಈಗ ಸ್ವಲ್ಪ ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ಬೇಕು ನಾನು. ವಿದ್ಯಾರ್ಥಿಯರೇ, ಅತ್ತೆ ಪ್ಲೀಸ್, ಇದು ತುಂಬಾ ಅರ್ಜೆಂಟ್. ನಿತ್ಯ, ಏನಮ್ಮ ಮಾತಾಡ್ಬೇಕು? ಐಶು ಕ್ಯಾನ್ಸರ್ ಬಗ್ಗೆ ಮಾತಾಡ್ಬೇಕು. ಐಶು ಎಲ್ಲಿ? ರೂಮಲ್ಲಿ ಇರ್ಬೇಕು. ಯಾಕೆ, ಏನಾಯ್ತು? ನಿತ್ಯ, ಅದೇನ್ ಹೇಳ್ಬೇಕು ಅಂತಿದ್ಯಾ, ಬೇಗ ಹೇಳಮ್ಮ. ಐಶು ಕ್ಯಾನ್ಸರ್ ಇದೆ ಅಂತ ಇಷ್ಟ ದಿನ ನಮ್ಮ ಹತ್ರ ಸುಳ್ಳು ಹೇಳ್ತಿದ್ಲು ಅತ್ತೆ. ಯಾವುದೇ ಕಾರಣಕ್ಕೂ ನಿನಗೆ ಕ್ಯಾನ್ಸರ್ ಇಲ್ಲ ಅನ್ನೋದನ್ನ ಒಪ್ಕೋಬೇಡ. ಇದೆ ಅಂತಾನೆ ಸಾಧಿಸು, ಆಯ್ತಾ? ಬಾ ಐಶು, ಬಾ ನೋಡು. ನಿತ್ಯ ಹೇಳ್ತಾ ಇರೋದು ನಿಜನ ಐಶು? ನಿತ್ಯಕ್ಕ ಏನ್ ಹೇಳಿದ್ರು ಅತ್ತೆ? ನಿನ್ ಕ್ಯಾನ್ಸರ್ ಇದೆ ಅಂತ ನಮ್ಗೆಲ್ಲ ಸುಳ್ಳು ಹೇಳ್ತಾ ಇದೆಯಂತೆ. ಏನು, ನಾನ್ ಸುಳ್ಳು ಹೇಳ್ತಿದ್ದೀನ? ನಾನ್ ಯಾಕೆ ಸುಳ್ಳು ಹೇಳಿ ಅತ್ತೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಐಶು, ಕ್ಯಾನ್ಸರ್ ಇದೆ ಅಂತ ನೀನ್ ಯಾಕೆ ಸುಳ್ಳು ಹೇಳ್ದೆ? ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಕ್ಕ, ಆದ್ರೆ ನನಗೆ ನಿಜವಾಗ್ಲೂ ಕ್ಯಾನ್ಸರ್ ಇದೆ. ಮತ್ತೆ ಸುಳ್ಳು ಹೇಳ್ಬೇಡ ಐಶು, ನಾನು ಈಗಷ್ಟೇ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ನಿನಗೇನು ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ನಿತ್ಯ, ನೀನ್ ಯಾಕೆ ನನ್ನ ಮೊಮ್ಮಗಳು ಹಿಂದೆ ಬಿದ್ದಿದ್ಯಾ? ಆ ಡಾಕ್ಟ್ರು ರಿಪೋರ್ಟ್ ನೋಡದೆ ಇರ್ಬೋದು, ಹಾಗಂತ ನನ್ನ ಮೊಮ್ಮಗಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನನ್ನ ಅರ್ಥ. ಐಶು, ನಿನ್ ಕ್ಯಾನ್ಸರ್ ಇದೆ ತಾನೆ? ಹೌದು ಅತ್ತೆ, ನಾನ್ ಯಾಕೆ ಸುಳ್ಳು ಹೇಳಿ? ಸರಿ, ಹಾಗಾದ್ರೆ ಅದೇ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡ್ಸೋಣ. ಸುಮ್ಮನೆ ನಮ್ಮ ನಮ್ಮಲ್ಲೇ ವಾದ ಯಾಕೆ? ನಡೀರಿ ಹೋಗೋಣ. ನಿಂಗಿ ನೋವಾಗಲ್ಲ ಅಲ್ವಾ? ನೋವೇನು ಆಗಲ್ಲಮ್ಮ, ನಾನು ಬರೀ ಬ್ಲಡ್ ಮಾತ್ರ ತಗೊಳ್ತಾ ಇರೋದು, ಆಪರೇಷನ್ ಏನ್ ಮಾಡ್ತಾ ಇಲ್ಲ. ನಿತ್ಯ ಅವ್ರು ಹೇಳಿದ್ರಲ್ಲ ಬೇಗ ಕೊಡೋದಿಕ್ಕೆ ರಿಪೋರ್ಟ್ನ,
ಅಯ್ಯೋ ಕೊಡಿ ಮ್ಯಾಮ್, ಇವರೇ ಹೇಳ್ತಾ ಇದಾರೆ ಲೇಟಾಗಿ ಕೊಡಿ ಅಂತ. ಕೊಡಿ ಮ್ಯಾಮ್, ನಾನು ಲ್ಯಾಬಿಗೆ ತೊಗೊಂಡು ಹೋಗ್ತೀನಿ. ಸರಿ ಐಶ್ವರ್ಯ ಮ್ಯಾಮ್, ನೀವು ಅಲ್ಲಿ ಕುತ್ಕೊಳ್ಳಿ, ನಾನು ರಿಪೋರ್ಟ್ ತೊಗೊಂಡು ಬರ್ತೀನಿ. ಹಾಂ ಬರ್ತೀನಿ ಮ್ಯಾಮ್. ಆಯ್ತು ಮ್ಯಾಮ್. ಓಕೆ ಮ್ಯಾಮ್. ಮೇಡಮ್ ಬನ್ನಿ ಬನ್ನಿ ನಕುಲ್, ಕೂತ್ಕೊಳ್ಳಿ. ಯು ಹ್ಯಾವ್ ಎ ಗುಡ್ ನ್ಯೂಸ್. ಏನು? ಇಟ್ಸ್ ರಿಯಲಿ ಎ ಮಿರಾಕಲ್. ಯಾ, ನನ್ನ ಕೆರಿಯರ್ ಅಲ್ಲಿ ಇಂಥ ಪವಾಡ ನಾನು ನೋಡೇ ಇಲ್ಲ. ಏನು ಹೇಳ್ತಾ ಇರೋ ಮೇಡಮ್? ಇಷ್ಟು ಬೇಗ ಯಾರಿಗೂ ಕಿಡ್ನಿ ಡೋನರ್ ಸಿಕ್ಕೋದಿಲ್ಲ. ನಿಮ್ಮ ಪ್ರಾರ್ಥನೆ ಫಲಾನ ಏನು? ಮಣಿ ಅವರ ಬ್ಲಡ್ ಗ್ರೂಪಿಗೆ ಮ್ಯಾಚ್ ಆಗುವಂತ ಒಬ್ಬ ಪರ್ಫೆಕ್ಟ್ ಡೋನರ್ ಸಿಕ್ಕಿದ್ದಾರೆ.